ಒಂದು ಪರ್ಸೆಂಟೇಜ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಇದನ್ನು ಯಾವ ಥರ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಕ್ವೆಶನ್ ಏನು ಹೇಳ್ತಾ ಇದೆ, 30% of 30% of 30 ಎಷ್ಟಾಗುತ್ತೆ ಅಂತ. ಸೊ ನಾವು ಉಲ್ಟಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳೋಣ. ಸೊ ಇಲ್ಲಿ ನೋಡಿ, 30% ಸೆಂಟ್ ಅಂತಂದರೆ ನಮಗೆ 100 ಅಂತ ಹೇಳ್ಬಿಟ್ಟು, ಆಯಿತಾ. ಆಫ್ ಅಂತ ಬಂದ ತಕ್ಷಣ ನಾವು ಇಂಟು ಮಾರ್ಕ್ ಹಾಕ್ಕೊಬೇಕು. ಮತ್ತೆ ಕೇಳ್ತಾ ಇದ್ದಾರೆ 30% ಅಂತ, ಆಫ್ ಮತ್ತೆ ಇಂಟು ಮಾರ್ಕು ಮತ್ತೆ ಇಲ್ಲಿ 30 ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇಲ್ಲಿ 10 ಕ್ಯಾನ್ಸಲು, ಇಲ್ಲೊಂದು 0 ಕ್ಯಾನ್ಸಲು, ಇಲ್ಲೊಂದು 0 ಕ್ಯಾನ್ಸಲು, ಇಲ್ಲೊಂದು 0 ಕ್ಯಾನ್ಸಲು, ಆಯಿತಾ. 3 3 9, ಆಯಿತಾ. 9 3 27, 27 10 ಉಳಿದಿದೆ, ಅದಾದ ಮೇಲೆ ಇಲ್ಲಿ 100, ಆಯಿತಾ. ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲು. ಸೊ ಏನು ಹೇಳ್ತಾ ಇದ್ದಾರೆ, 27/10. ಸೊ 10 ಅಂತಂದರೆ ಸಿಂಗಲ್ ಡಿಜಿಟ್ ಇರಬೇಕಾದ್ರೆ ಇಲ್ಲಿ ಪಾಯಿಂಟು ಒಂದು ಕಡೆ ಇಟ್ಟರೆ ಸಾಕು. ಸೊ ಎಷ್ಟಾಗುತ್ತೆ, 2.7 ಆಗುತ್ತೆ. ಇಲ್ಲೊಂದು ಪ್ರಾಬ್ಲಮ್ ಇದೆ, ಇದನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಏನು ಆನ್ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ವಾಟ್ ಈಸ್ 20% of 20% of 20?